ಮಥುರಾದ ಕೃಷ್ಣ ಜನ್ಮಭೂಮಿ ಸರ್ವೆ. ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್. ನ್ಯೂ ಇಯರ್ಗೆ ದರ ಏರಿಕೆಯ ಬರೆ, ನಂದಿನಿ ಹಾಲು ಮೊಸರು ದುಬಾರಿ ಫಿಕ್ಸ್. ರಾಜ್ಯದಲ್ಲಿ ಮತ್ತೆ ಸ್ಯಾಟಲೈಟ್ ಫೋನ್ ಸದ್ದು, ಕಾರಿನ ರೂಫ್ ಅನ್ನ ಹತ್ತಿ ನಡು ರಸ್ತೆಯಲ್ಲಿಯೇ ಯುವಕರ ಹುಚ್ಚಾಟ. ಎಲ್ಲದರ ಡೀಟೇಲ್ಸ್ ಇಲ್ಲಿದೆ. ಮಥುರಾದ ಕೃಷ್ಣ ಜನ್ಮಭೂಮಿ ಹೋರಾಟಕ್ಕೆ ಮೊದಲ ಹಂತದ ಜಯ ಸಿಕ್ಕಿದೆ. ಶ್ರೀಕೃಷ್ಣ ಜನ್ಮಭೂಮಿ ಸರ್ವೆ ತಡೆಗೆ ಸುಪ್ರೀಂ ಕೋರ್ಟ್ ನಕಾರ ವ್ಯಕ್ತಪಡಿಸಿದೆ. ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಈದ್ಗಾ ಆವರಣದಲ್ಲಿ ಸರ್ವೆಗೆ ತಡೆ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾಗೊಳಿಸಿದೆ. ಶಾಹಿ ಈದ್ಗಾ ಆವರಣದಲ್ಲಿ ಸರ್ವೆಗೆ ಅನುಮತಿ ನೀಡಿದೆ. ಕೋರ್ಟ್ ಮೇಲುಸ್ತುವಾರಿಯಲ್ಲಿ ಮೂವರು ಸದಸ್ಯರನ್ನೊಳಗೊಂಡ ವಕೀಲರ ಆಯೋಗ ಈ ಸರ್ವೆ ನಡೆಸಲಿದೆ. ಜನವರಿ 9ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಮಥುರಾದಲ್ಲಿ 13.37 ಎಕರೆ ಭೂಮಿಯಲ್ಲಿ ಇದ್ದ ಕೃಷ್ಣ ಮಂದಿರವನ್ನ ಮೊಘಲರ ದೊರೆ ಔರಂಗಜೇಬ್ ಒಡೆಸಿ ಹಾಕಿ ಮಸೀದಿ ನಿರ್ಮಿಸಿದ್ದ. ಹೀಗಾಗಿ ಈ ಸ್ಥಳದಲ್ಲಿರುವ ಮಸೀದಿಯನ್ನ ಒಡೆದು ಹಾಕಿ ಈ ಜಾಗವನ್ನ ಕೃಷ್ಣ ಮಂದಿರಕ್ಕೆ ಕೊಡಬೇಕು ಅಂತ ಕೋರಿ ಕೆಲವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೊಸ ವರ್ಷಕ್ಕೆ ರಾಜ್ಯದ ಜನರಿಗೆ ದರ ಏರಿಕೆಯ ಬರೆ ಬಿದ್ದಿದೆ. ನಂದಿನಿ ಹಾಲು ಮೊಸರು ದರ ಏರಿಕೆಗೆ ಸರ್ಕಾರ ಪ್ಲಾನ್ ಮಾಡಿದೆ. ಈ ಬಗ್ಗೆ ಅಧಿವೇಶನದಲ್ಲಿ ಸರ್ಕಾರ ಸುಳಿವು ಕೊಟ್ಟಿದ್ದು ಹಾಲಿನ ದರ ಏರಿಕೆ ಪ್ರಸ್ತಾಪ ಪರಿಶೀಲನೆಯಲ್ಲಿದೆ. ಇತರೆ ಖಾಸಗಿ ಬ್ರ್ಯಾಂಡ್ಗಳ ದರಕ್ಕಿಂತ ನಂದಿನಿ ಬ್ರ್ಯಾಂಡ್ಗಳ ದರ 10-12 ರೂಪಾಯಿ ಕಡಿಮೆ ಇದೆ. ಹಾಲು ಉತ್ಪಾದಕರು ಒಕ್ಕೂಟಗಳು ನಷ್ಟದಲ್ಲಿದ್ದು ಗ್ರಾಹಕರಿಗೆ ಹೊರೆ ಆಗದಂತೆ ದರ ಹೆಚ್ಚಳ ಮಾಡುವುದಾಗಿ ಸರ್ಕಾರ ತಿಳಿಸಿದೆ. ಹಾಲು ಮೊಸರಿನ ದರ ಹೆಚ್ಚಳ ಕುರಿತು ಮಾಲೂರು ಶಾಸಕ ಕೆವೈ ನಂಜೇಗೌಡ ಪ್ರಶ್ನೆಗೆ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಉತ್ತರ ಕೊಟ್ಟಿದ್ದಾರೆ. ಕಳೆದ ಆಗಸ್ಟ್ 1ನೇ ತಾರೀಕು ಹಾಲಿನ ದರದಲ್ಲಿ 3 ರೂಪಾಯಿ ಸರ್ಕಾರ ಹೆಚ್ಚಿಸಿತ್ತು. ಇದೀಗ 4ನೇ ತಿಂಗಳಲ್ಲಿ ಮತ್ತೆ ದರ ಹೆಚ್ಚಳದ ಬಗ್ಗೆ ಸರ್ಕಾರ ಶಾಕ್ ಕೊಡುವುದಕ್ಕೆ ಮುಂದಾಗಿದೆ. ಯಾದಗಿರಿಯಲ್ಲಿ ಮತ್ತೆ ಸ್ಯಾಟಲೈಟ್ ಫೋನ್ ಸದ್ದು ಕೇಳಿಬಂದಿದೆ. ಸೆಪ್ಟೆಂಬರ್ 17ನೇ ತಾರೀಕು ಸುರಪುರ ತಾಲೂಕಿನ ಶೆಳ್ಳಕಿಯಿಂದ ನಿಷೇಧಿತ ಸ್ಯಾಟಲೈಟ್ ಮೂಲಕ ಪಾಕಿಸ್ತಾನಕ್ಕೆ ಕರೆ ಹೋಗಿದೆ. ಚೀನಾ ನಿರ್ಮಿತ ಸ್ಯಾಟಲೈಟ್ ಫೋನ್ನಿಂದ ಕರೆ ಹೋಗಿದ್ದು ಸೆಪ್ಟೆಂಬರ್ 19ನೇ ತಾರೀಕು ಕೇಂದ್ರ ಪೊಲೀಸರಿಗೆ ಮಾಹಿತಿ ಕೊಡಲಾಗಿದೆ. ಜಿಪಿಎಸ್ ಲೊಕೇಶನ್ ಆಧಾರದ ಮೇಲೆ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. 2 ವರ್ಷದ ಹಿಂದೆ ಹೆಡಗಿಮುದ್ರಾ ಗ್ರಾಮದ ಹೊರವಲಯದಿಂದ ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಕರೆ ಹೋಗಿತ್ತು. ಈ ಹಿಂದೆ 2021 ಏಪ್ರಿಲ್ ತಿಂಗಳಲ್ಲಿ ಹೆಡಗಿಮದ್ರಾದಿಂದ ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಕರೆ ಹೋಗಿತ್ತು. ಅದೇ ರೀತಿ 2014ರಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರು ಯಾದಗಿರಿಯಲ್ಲಿ ಅಡಗಿದ್ರು. 2014ರಲ್ಲಿ ಮುಂಬೈ ಮತ್ತು ಹೈದರಾಬಾದ್ನ ಎನ್ಐಎ ಅಧಿಕಾರಿಗಳು ಯಾದಗಿರಿಗೆ ಭೇಟಿ ಕೊಟ್ಟಿದ್ರು. ಈಗ ಯಾದಗಿರಿಯಿಂದ ಮತ್ತೆ ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಕರೆ ಹೋಗಿರೋ ಬಗ್ಗೆ ಮಾಹಿತಿ ಬೆಳಕಿಗೆ ಬಂದಿದೆ. ವಿಜಯಪುರದಲ್ಲಿ ತಪ್ಪಿದ ಭಾರಿ ದುರಂತ. ನಡು ರಸ್ತೆಯಲ್ಲಿಯೇ ಹೊತ್ತಿ ಉರಿದ ಖಾಸಗಿ ಬಸ್. ಡಿಜಿಟಲ್ ಅರೆಸ್ಟ್ ವಂಚನೆಗೆ ಪೊಲೀಸರೇ ಶಾಕ್. ಆಕ್ಸಿಡೆಂಟ್ ಹಬ್ಬಾಯ್ತಾ ಬೆಂಗಳೂರು? ಎಲ್ಲದರ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಲೋಕಸಭೆ ಚುನಾವಣೆ ಸ್ಪರ್ಧೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನಕ್ಕೆ ನೋ ಅಂತ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಹೇಳಿದ್ದಾರೆ. ಚುನಾವಣೆ ನನ್ನ ಲೈನ್ ಅಲ್ಲ, ನಾನು ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಶಿವಣ್ಣ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಇನ್ನು ಮುಂದಿನ ವಾರ ಕೆಸಿಸಿ ಸೀಸನ್ 4 ಕ್ರಿಕೆಟ್ ಟೂರ್ನಮೆಂಟ್ ಹಿನ್ನೆಲೆಯಲ್ಲಿ ನಟ ಶಿವಣ್ಣ ಭರ್ಜರಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾನು ಕ್ರಿಕೆಟ್ನಲ್ಲಿ ಆಲ್ರೌಂಡರ್, ಇವತ್ತು ಬೌಲಿಂಗ್ ಮಾಡಿದೆ, ನಾಳೆ ಬ್ಯಾಟಿಂಗ್ ಮಾಡ್ತೀನಿ. ಸ್ನೇಹ ಸಿನಿಮಾ ಬೇರೆ, ಪಂದ್ಯ ಪಂದ್ಯನೇ, ನಾವು ವಿನ್ ಆಗಬೇಕು. ಇಂಟರ್ನ್ಯಾಷನಲ್ ಪ್ಲೇಯರ್ ವಿಕೆಟ್ ಬೀಳಿಸಬೇಕು. ಎಲ್ಲ ಟೀಮ್ ಸಹ ಟಫ್ ಕಾಂಪಿಟೇಟರ್ಸ್ ಅಂತ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಅವತ್ತೇ ಹೇಳಾಯ್ತು, ಅದನ್ನ ತಿರುಗ ಪದೇ ಪದೇ ಅದು ಹೇಳೋದು. ಐ ಥಿಂಕ್ ಇಟ್ ವೋಂಟ್, ಸಾಕು ಅಷ್ಟೇ, ಮುಗೀತು. ನಾನು ಅವತ್ತು ನಾನು ಇದು ಹೇಳ್ಬಿಟ್ಟೆ, ಪ್ರೀತಿಯಿಂದನೇ ಹೇಳಿದೆ. ಇಲ್ಲ ಸ್ವಾಮಿ, ನಮ್ಮ ಲೈನೇ ಬೇರೆ ಅಂತ ಹೇಳಿದ್ದೆ ಅಷ್ಟೇ. ಇಲ್ಲ ಇಲ್ಲ, ಯಾವತ್ತೂ ಇಲ್ಲ. ಸೊ ಈ ಸೀಸನ್ ಎಲ್ಲರೂ ಅದೇ ಇದರಲ್ಲಿದ್ದೀವಿ, ನಾ ಗೆಲ್ತೀನಿ ನಾ ಗೆಲ್ತಿದ್ದೆ. ನಮಗೂ ಅಷ್ಟೇ, ನಾವು ಗೆಲ್ಬೇಕಂತ ಆಸೆ. ಅದಕ್ಕೆ ಸಿನ್ಸಿಯರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ವಿಕೆಟ್ ಇಸ್ ಅ ವಿಕೆಟ್, ಅದು ಯಾರು ವಿಕೆಟ್ ಆದರೆ ಏನು. ಬಟ್ ಒಂದು ಆಸೆ ಏನಂದರೆ, ಯಾವ್ದಾದ್ರು ಇಂಟರ್ನ್ಯಾಷನಲ್ ವಿಕೆಟ್ ತಗೊಳಕಲ್ಲ ಅಂತ ನೋಡ್ತಾ ಇದ್ದೀವಿ, ನೋಡೋಣ. ಯಾರದು ಎಲ್ಲರೂ ಯಾರು ವಿಕೆಟ್ ಬಿದ್ದರೆ ಅದು ಪ್ರೈಸೇ ತಾನೇ. ಈಗ ಇಂಟರ್ನ್ಯಾಷನಲ್ ವಿಕೆಟ್ ತಗೊಂಡೆ ಅನ್ನೋದೇ ಒಂದು ಹೆಮ್ಮೆ. ಸೊ ನಮಗೆ ಅದು ಖುಷಿ ಅನಿಸುತ್ತೆ, ಯಾಕಂದ್ರೆ ಲಾಸ್ಟ್ ಟೈಮ್ ಸುನಿಲ್ ಅವ್ರು ತಗೊಂಡಿದ್ರು ವಿಕೆಟ್ನ, ಅದು ನಂಗೆ ಭಾಳ ಇಷ್ಟ ಆಯ್ತು. ಅದು ದನ್ ಎವೆಂಟ್ ಅಂಡ್ ಹಗ್ ಡಿಮ್ ಆಲ್ಸು, ನನಗೆ ತುಂಬ ಆಸೆ. ಯಾಕಂದರೆ ಅದು ನಾಟ್ ದಟ್ ಅವತ್ತು ಕ್ರಿಕೆಟ್ ಗೇಮೇ ನೋಡಿ, ಅದೇನೆ ಆಲ್ಮೋಸ್ಟ್ ಎಲ್ಲ ಟೀಮು, ಇವ್ರ ಟೀಮ್ ಅವ್ರ ಟೀಮ್ ಅಂತ ಎಲ್ಲ ಟೀಮು ಚೆನ್ನಾಗಿದೆ. ಈ ಸತಿ ಎಲ್ಲ ಟೀಮ್ಗೂ ಈವನ್ ಪಾಯಿಸ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ವಿಜಯಪುರದಲ್ಲಿ ಭಾರಿ ದುರಂತ ಒಂದು ತಪ್ಪಿದೆ. ಜನತಾ ಟ್ರಾವೆಲ್ಸ್ಗೆ ಸೇರಿದ ಬಸ್ಸೊಂದು ನಡು ರಸ್ತೆಯಲ್ಲೇ ಧಗ ಧಗನೆ ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ವಿಜಯಪುರ ತಾಲೂಕಿನ ಹಿಟ್ಟಿನಹಳ್ಳಿ ಬಳಿ ಈ ಘಟನೆ ಸಂಭವಿಸಿದೆ. ಬೆಂಗಳೂರಿನಿಂದ ಪ್ರಯಾಣಿಕರನ್ನ ಹೊತ್ತು ವಿಜಯಪುರಕ್ಕೆ ಬರ್ತಾ ಇದ್ದಾಗ ಟೈರ್ ಬ್ಲಾಸ್ಟ್ ಆಗಿ ಅವಘಡ ಸಂಭವಿಸಿದೆ. ಟೈರ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಪ್ರಯಾಣಿಕರು ಕೆಳಗಿಳಿದಿದ್ದಾರೆ. ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ಬೆಂಕಿ ವ್ಯಾಪಿಸಿದ್ದು ಬಸ್ ಸುಟ್ಟು ಭಸ್ಮವಾಗಿದೆ. ಗಾಬರಿಗೊಂಡ ಪ್ರಯಾಣಿಕರು ಬೇರೆ ವಾಹನಗಳ ಸಹಾಯದಿಂದ ಊರನ್ನು ಸೇರಿದ್ದಾರೆ. ಆದರೆ ಪ್ರಯಾಣಿಕರ ಲಗೇಜ್ ಬೆಂಕಿಗೆ ಆಹುತಿಯಾಗಿದೆ. ಬೆಲೆ ಬಾಳುವ ವಸ್ತುಗಳು, ಬಟ್ಟೆಗಳು, ನಗದು, ಒಡವೆ ಸುಟ್ಟು ಭಸ್ಮವಾಗಿದೆ. ಸ್ಥಳಕ್ಕೆ ವಿಜಯಪುರ ಗ್ರಾಮೀಣ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದ್ದಾರೆ.
ಡಿಜಿಟಲ್ ಅರೆಸ್ಟ್ ವಂಚನೆಗೆ ಬೆಂಗಳೂರು ಪೊಲೀಸರು ಬೆಚ್ಚಿಬಿದ್ದಾರೆ. ಡಿಜಿಟಲ್ ಅರೆಸ್ಟ್ ನೆಪದಲ್ಲಿ 15 ದಿನದ ಅಂತರದಲ್ಲಿ ಸೈಬರ್ ವಂಚಕರು 7 ಜನರಿಗೆ 3 ಕೋಟಿ ವಂಚನೆ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಆಗ್ನೇಯ ವಿಭಾಗದ ಸೆನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಚ್ಎಸ್ಆರ್ ಲೇಔಟ್ ಮೂಲದ ವೃದ್ಧ ದಂಪತಿಗೆ ಸೈಬರ್ ಕದೀಮರು 1.97 ಕೋಟಿ ವಂಚಿಸಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲೇ ಆಕ್ಸಿಡೆಂಟ್ ಕೇಸ್ಗಳು ಟಾಪ್ನಲ್ಲಿದೆ. ಸರ್ಕಾರ ಕೊಟ್ಟಿರುವ ಅಂಕಿಅಂಶಗಳು ಬೆಚ್ಚಿ ಬೀಳಿಸಿದೆ. ಕಳೆದ 5 ವರ್ಷದಲ್ಲಿ ಬೆಂಗಳೂರಲ್ಲೇ ಅತಿ ಹೆಚ್ಚು ಅಪಘಾತ ಪ್ರಕರಣಗಳು ದಾಖಲಾಗಿದೆ. ಕಳೆದ 5 ವರ್ಷದಲ್ಲಿ ಬೆಂಗಳೂರು ಒಂದರಲ್ಲೇ ಬರೋಬ್ಬರಿ 29,874 ಅಪಘಾತ ಪ್ರಕರಣ ದಾಖಲಾಗಿದೆ. 2018-22 ಅಪಘಾತಗಳ ಅಂಕಿಅಂಶಗಳನ್ನು ಗೃಹ ಇಲಾಖೆ ಬಿಡುಗಡೆ ಮಾಡಿದ್ದು ಬರೋಬ್ಬರಿ 1,90,952 ಕೇಸ್ ದಾಖಲಾಗಿದೆ. ಬೆಂಗಳೂರು ಹೊರತುಪಡಿಸಿ ತುಮಕೂರು, ಹಾಸನ, ಮಂಡ್ಯ, ಮೈಸೂರು, ರಾಮನಗರದಲ್ಲೂ ಅತಿ ಹೆಚ್ಚು ಅಪಘಾತ ಪ್ರಕರಣ ದಾಖಲಾಗಿದೆ. ಇತ್ತೀಚೆಗೆ ಆಗ್ನೇಯ ವಿಭಾಗದಲ್ಲಿ ತಮಗೆಲ್ಲ ತಿಳಿದ ಹಾಗೆ ಭಾಳಷ್ಟು ನಮ್ಮ ಸೈಬರ್ ಅಪರಾಧಗಳು ಭಾಳಷ್ಟು ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ದಿದ್ದು. ಆ ಪ್ರಕಾರ ಪ್ರತಿ ದಿವಸ 2-3 ಟೈಪ್ಸ್ ಆಫ್ ಸೈಬರ್ ಕ್ರೈಮ್ಸನ್ನು ನಾವು ಕಾಣ್ತಾ ಇದ್ದೀವಿ. ಪ್ರತಿಯೊಂದು ಸ್ಟೇಷನಲ್ಲಿ ಕೂಡ ನಾವೀಗ ಈ ಕೇಸ್ಗಳನ್ನು ಪ್ರಕರಣ ಮಾಡ್ತಿರೋದ್ರಿಂದ ಭಾಳಷ್ಟು ಪ್ರಕರಣಗಳು ನಮ್ಮ ಕಣ್ಮುಂದೆ ಬರ್ತಾ ಇದ್ದಾವೆ. ಆ ಪ್ರಕಾರ ಕಂಟಿನ್ಯೂಸ್ ಆಗಿ ರಿಜಿಸ್ಟ್ರೇಷನ್ ಕೂಡ ಮಾಡ್ತಾ ಇದ್ದೀವಿ. ಸೆಕ್ಯೂರಿಟಿ ಗಾರ್ಡ್ ಕೊಲೆಗೆ ಯತ್ನ, ಹಣ ಚಿನ್ನಾಭರಣವನ್ನು ದೋಚಿ ಕಿಲಾಡಿ ಗ್ಯಾಂಗ್ ಎಸ್ಕೇಪ್. ತಾಂತ್ರಿಕ ದೋಷದಿಂದ ಕೆಲಕಾಲ ಕೈಕೊಟ್ಟ ನಮ್ಮ ಮೆಟ್ರೋ ಅರ್ಜುನ ಆಗಲಿ 13 ದಿನ ಪ್ರೀತಿ ಆನೆಯನ್ನು ನೆನೆದು ಬಿಕ್ಕಿ ಬಿಕ್ಕಿಯ ಥಮಾವುತ. ಎಲ್ಲದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ತಾಂತ್ರಿಕ ದೋಷ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮೆಟ್ರೋದ ಹಸಿರು ಮಾರ್ಗದಲ್ಲಿ ಕೆಲಕಾಲ ಸಂಚಾರ ಸ್ಥಗಿತ ಆಗಿತ್ತು. ಇದರಿಂದ ಪ್ರಯಾಣಿಕರು ಪರದಾಡುವಂತಾಯಿತು. ರೈಲು ಹಳಿಯಲ್ಲಿ ಕಾಣಿಸಿಕೊಂಡಂತಹ ಸಮಸ್ಯೆಯಿಂದಾಗಿ ಪೀಣ್ಯ ಮೆಟ್ರೋ ನಿಲ್ದಾಣದಲ್ಲಿ ನಮ್ಮ ಮೆಟ್ರೋ ಕೆಟ್ಟು ನಿಲ್ತು. ಹೀಗಾಗಿ ಪೀಣ್ಯದಿಂದ ನಾಗಸಂದ್ರಕ್ಕೆ ನಮ್ಮ ಮೆಟ್ರೋ ಸ್ಥಗಿತಗೊಂಡಿತ್ತು. ಯಶವಂತಪುರ ಸಿಲ್ಕ್ ಇನ್ಸ್ಟಿಟ್ಯೂಷನ್ ತನಕ ಮಾತ್ರ ಮೆಟ್ರೋ ಸಂಚಾರ ಇತ್ತು. ಮೆಟ್ರೋಗಾಗಿ ಕೆಲ ಹೊತ್ತು ಕಾದು ಪ್ರಯಾಣಿಕರು ವಾಪಸ್ಸಾದರು. ಕೆಲವೇ ಗಂಟೆಗಳ ಬಳಿಕ ತಾಂತ್ರಿಕ ದೋಷವನ್ನು BMRCL ಸರಿಪಡಿಸಿತು. ಬಳಿಕ ಎಂದಿನಂತೆ ನಮ್ಮ ಮೆಟ್ರೋ ಸಂಚಾರ ಪ್ರಾರಂಭ ಮಾಡಿತು. ಅಂಬಾರಿ ಆನೆ ಅರ್ಜುನ ಮೃತಪಟ್ಟು ಇಂದಿಗೆ 13 ದಿನ. ಪುರೋಹಿತರು, ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಹಾಲು ತುಪ್ಪ ಬಿಡಲಾಯಿತು. ಅರ್ಜುನನ ನೆನೆದು ಮಾವುತ ವಿನು, ನೆರೆದಿದ್ದವರು ಕಂಬನಿ ಮಿಡಿದ್ರು. ಇನ್ನು ಸಮಾಧಿಯನ್ನ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. 11ನೇ ದಿನದ ನೆನಪಿಗೆ ತುಂಬೆ ಗಿಡವನ್ನ ನೆಡಲಾಯಿತು. ಬೆಳಗ್ಗೆಯಿಂದಲೂ 100 ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಅರ್ಜುನನ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ನಂತರ ಯಸಳೂರು, ಬಾಳೆಕೆರೆ, ಚಂಗಡಹಳ್ಳ ಗ್ರಾಮಸ್ಥರು ಸೇರಿ ಅನ್ನ ಸಂತರ್ಪಣೆ ಏರ್ಪಡಿಸಿದ್ರು. ಅರ್ಜುನನ ಸಮಾಧಿ ಬಳಿ ಆದಷ್ಟು ಬೇಗ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮನುಷ್ಯ ಹೆಂಗಿರೋದ್ರೆ ಯಾವ ತರ ನಮ್ಗೆ ಸಂಸ್ಕಾರ ಮಾಡಿ ಮಾಡ್ತೀವೋ, ನಮ್ಮ ಮನೇಲಿ ಒಂದು ಕೂಸ್ ತೀರೋಯಿತು. ಅಪ್ಪನ ಸಮಾನ ಇದ್ದಿದ್ದು ಒಂದು ಆನೆ ಅರ್ಜುನ ತೀರೋಯಿತು. ನಮ್ಮ ಕರ್ಮನೋ ಧರ್ಮನೋ ತೀರಿಸ್ಕೊಂಡಿದ್ದೀವಿ. ಇವತ್ತು ಅಂದರೆ ಇವತ್ತೊಂದು ದಿನ ಬಂದು ತೀರಿಸ್ಕೊಂಡಿದ್ದೀವಿ ಅಂತಲ್ಲ, ಮತ್ತೆ ಬರ್ತೀವಿ. ಭೂಮಿ ಇರೋವರೆಗೂ, ನನ್ನ ಜೀವ ಇರೋವರೆಗೂ ಇಲ್ಲಿ ಬಂದು ಅದು ಪೂಜೆ ಮಾಡೆ. ಅದೇನು ನಮ್ಮ ಏನು ಪೂಜೆ ಮಾಡ್ಬೇಕು ಅದು ಮಾಡೆ. ತೀರೇ ಹೋಗ್ತೀನಿ ನಾನು. ನಾನಂತಲ್ಲ ನಮ್ಮ ಮನೆ ಕುಟುಂಬ ಎಲ್ಲರೂ ಇಡೀ ಕರ್ನಾಟಕ ಎಲ್ಲೂ ನಾವೊಬ್ಬರೇ ಅಂತಲ್ಲ, ಇಡೀ ಕರ್ನಾಟಕ ಜನ ಎಲ್ಲ ಬಂದು ಪೂಜೆ ಮಾಡ್ತಾರೆ. ಮಾಡೋ ಜಾಗನೇ ಇದು. ಏನು ಇಲ್ಲಿ ಹುತಾತ್ಮ ಆಗಿದ್ದಾನೆ ಅರ್ಜುನ, ಇಲ್ಲಿ ಸ್ಮಾರಕ ಆಗಲೇಬೇಕು. ಇಲ್ಲಿ ಒಂದು ಹುತಾತ್ಮ ಬೀರಗಲ್ಲೂ ಇದೆ ಇಲ್ಲಿ, ಆದ್ದರಿಂದ ಇಲ್ಲಿ ಸ್ಮಾರಕ ಆಗಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ರೋಡ್ ಸೈಡಲ್ಲಿ ಮಾಡ್ತಾರೋ ಇಲ್ಲ ಬಾಳೆಕೆರೆಯಲ್ಲಿ ಮಾಡ್ತಾರೋ, ಅದು ಹಬ್ಬಳ್ಳಿಯಿಂದ ಮಾಡ್ತಾರೋ ಅದು ಬೇಡ. ಒಟ್ಟು ಅವನು ಎಲ್ಲಿ ಹುತಾತ್ಮ ಆದ ಆ ಜಾಗದಲ್ಲಿ ಒಂದು ಸ್ಮಾರಕ ಮಾಡಿ ಜನಗಳಿಗೆ ಪ್ರೊಟೆಕ್ಷನ್ ಕೊಟ್ಟು ಇಲ್ಲಿಗೆ ಬರಲಿಕ್ಕೆ ಸೂಕ್ತವಾದ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು. ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಕಾಟ ಹೆಚ್ಚಾಗಿದೆ. ಹಾಸನದ ಸಕಲೇಶಪುರದ ತಾಲೂಕಿನ ಹೆಗ್ಗೋವೆ ಗ್ರಾಮದಲ್ಲಿ ಕಾಡಾನೆ ಜೊತೆಗೆ ಮರಿಯಾನೆಗಳ ಹಿಂಡು ಪ್ರತ್ಯಕ್ಷ ಆಗಿದೆ. ಪಟಾಕಿ ಸಿಡಿಸಿ ಕಾಡಾನೆಗಳನ್ನು ಅರಣ್ಯ ಇಲಾಖೆಯ RRT ಮತ್ತು ETF ಸಿಬ್ಬಂದಿ ಓಡಿಸಿದ್ದಾರೆ. ಅರ್ಜುನನ ಸಮಾಧಿ ಬಳಿಯೂ ಕಾಡಾನೆಗಳು ದಾಂಧಲೆ ನಡೆಸಿದೆ. ಸಮಾಧಿ ಸುತ್ತ ಹಾಕಿದ್ದ ತಂತಿ ಬೇಲಿಯನ್ನು ಮುರಿದು ಎಲ್ಲೆಂದರಲ್ಲಿ ಓಡಾಡಿದೆ. ಶಿವಮೊಗ್ಗದ ಕಂಚಾಳಸರ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಲಗ್ಗೆ ಇಟ್ಟ ಕಾಡಾನೆಗಳು ಅಡಿಕೆ, ಬಾಳೆ, ಭತ್ತ, ಶುಂಠಿ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ಹಾನಿ ಮಾಡಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಕೊಪ್ಪಳದಲ್ಲಿ ಕಲ್ಲಂಗಡಿ ಹೊಲಕ್ಕೆ ನುಗ್ಗಿದ ಕರಡಿಯನ್ನು ನಾಯಿ ಅಟ್ಟಾಡಿಸಿ ಓಡಿಸಿದೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದಲ್ಲಿ ಮನೆ ಮುಂದೆ ಇತ್ತ 10 ಮಂದಿಗೆ ಹುಚ್ಚುನಾಯಿ ಕಚ್ಚಿದೆ. ಓರ್ವ ಬಾಲಕ ಸೇರಿದಂತೆ 10 ಜನರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಳಿಕ ನಾಯಿಯನ್ನು ಹಿಡಿದು ಸಾರ್ವಜನಿಕರು ಕೊಂದಿದ್ದಾರೆ.